ಎಲ್ಲರಿಗೂ ನಮಸ್ಕಾರ. ಇವತ್ತಿನ ವಿಡಿಯೋದಲ್ಲಿ ನಾನೊಂದು ದಕ್ಷಿಣ ಕನ್ನಡದ ಸ್ಪೆಷಲ್ ಆದ ದೋಸೆ ಉರುಳಿ ದೋಸೆ ಹೇಗೆ ಮಾಡೋದು ಅಂತ ತೋರಿಸ್ತೇನೆ. ಈ ದೋಸೆಯ ಸ್ಪೆಷಲ್ ಏನಂದ್ರೆ ಇದನ್ನ ನಾವು ಕಾವಲಿಗೆಯಲ್ಲಿ ಅಲ್ಲ ಉರುಳಿಯಲ್ಲಿ ಬೇಯಿಸೋದು. ಬನ್ನಿ ಇದನ್ನು ಹೇಗೆ ಮಾಡೋದು ಅಂತ ನೋಡುವ. ಒಂದು ಬೌಲಿನಲ್ಲಿ ಎರಡು ಕಪ್ ಕುಚ್ಚಲಕ್ಕಿ, ಮತ್ತು ಎರಡು ಕಪ್ ದೋಸೆ ಅಕ್ಕಿ, ಚೆನ್ನಾಗಿ ತೊಳೆದು 5-6 ಗಂಟೆ ನೆನೆಯಲು ಹಾಕಿ. ಚೆನ್ನಾಗಿ ನೆನೆದ ಅಕ್ಕಿ ಜೊತೆ 1.5 ಕಪ್ ತೆಂಗಿನಕಾಯಿ ತುರಿ ಸೇರಿಸಿ ನೀರನ್ನು ಹಾಕಿ ತರಿತರಿಯಾಗಿ ರುಬ್ಬಿ. ನೋಡಿ ಈ ತರ ಇರಬೇಕು. ಕಡೆದ ಹಿಟ್ಟಿಗೆ ರುಚಿಗೆ ತಕ್ಕ ಉಪ್ಪು ಹಾಕಿ. ಈಗ 3 ನೀರುಳ್ಳಿ, 2 ಹಸಿಮೆಣಸು, ಬೇವು ಸೊಪ್ಪು ಮತ್ತು ಶುಂಠಿಯನ್ನು ಸಣ್ಣಗೆ ಕಟ್ ಮಾಡಿ ಹಿಟ್ಟಿಗೆ ಹಾಕಿ. ಬೇಕಾದಷ್ಟು ನೀರು ಸೇರಿಸಿ ಎಲ್ಲವನ್ನು ಚೆನ್ನಾಗಿ ಮಿಕ್ಸ್ ಮಾಡಿ. ಈಗ ಉರುಳಿಯನ್ನು ಸಣ್ಣ ಬೆಂಕಿಯಲ್ಲೇ ಬಿಸಿಯಾಗಲಿ. ಬಿಸಿಯಾದ ಉರುಳಿಗೆ ತೆಂಗಿನೆಣ್ಣೆ ಹಚ್ಚಿ ಹಿಟ್ಟನ್ನು ಈ ತರ ದಪ್ಪಗೆ ಹಾಕಿ ಮುಚ್ಚಿ ಬೇಯಿಸಿ. ಮೇಲೆಯಿಂದ ಸ್ವಲ್ಪ ತೆಂಗಿನೆಣ್ಣೆ ಹಾಕಿ ಕೌಚಿ ಹಾಕಿ. ಗರಿಗರಿಯಾಗಿ ಬೇಯಿಸಿ. ತೆಂಗಿನಕಾಯಿ ಚಟ್ನಿ ಜೊತೆಗೆ ಸರ್ವ್ ಮಾಡಿ. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್, ಶೇರ್ ಮತ್ತು ಸಬ್ಸ್ಕ್ರೈಬ್ ಖಂಡಿತ ಮಾಡಿ. ಥ್ಯಾಂಕ್ ಯು.